ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಾಸ್ ವರ್ಲ್ಡ್ ಇನ್ ಕನ್ನಡ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ, ಅದು ಒಂದು ಬೇಬಿಗೆ ಮಸಾಜ್ ಆಯಿಲ್ ಬಗ್ಗೆ. ಸೊ ವಿಂಟರ್ ಸೀಸನಲ್ಲಿ ಬೇಬಿಗೆ ಮಸಾಜ್ ಆಯಿಲ್ನ ಯಾವ್ದನ್ನ ಯೂಸ್ ಮಾಡಬೇಕು, ಸೊ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಸೊ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನನ್ನ ಚಾನಲ್ನಲ್ಲಿ ನಾನು ಒಂದು ಡಾಬರ್ ಲಾಲ್ ತೈಲ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಇದು ಒಂದು ಒಳ್ಳೆ ಆಯಿಲ್ ಮಸಾಜ್ ಅಂತ ಹೇಳ್ಬೋದು. ನ್ಯೂ ಬಾರ್ನ್ ಬೇಬಿಯಿಂದ ಈ ಆಯಿಲ್ನ ಯೂಸ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಈ ಥರ ಇರುತ್ತೆ ಫ್ರೆಂಡ್ಸ್. 500 ml ಇದೆ. 500 ml ಬಂದುಬಿಟ್ಟು 425 rupees ಇದೆ. ಒಳ್ಳೆ ಮಸಾಜ್ ಆಯಿಲ್, ಯಾಕೆಂದರೆ ವಿಂಟರ್ ಸೀಸನಲ್ಲಿ ಇದನ್ನು ಮಸಾಜ್ ಮಾಡೋದ್ರಿಂದ ಬೇಬಿ, ಈ ಆಯಿಲಿಂದ ಮಸಾಜ್ ಮಾಡೋದ್ರಿಂದ ಬೇಬಿ ಸ್ಕಿನ್ ಅನ್ನೋದು ತುಂಬ ಸ್ಮೂತ್ ಆಗಿರುತ್ತೆ, ಮತ್ತು ಗ್ಲೋ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಬೇಬೀಸ್ಗಳಿಗೆ ತುಂಬ ಡ್ರೈ ಸ್ಕಿನ್ಸ್ ಇರುತ್ತೆ. ಬೇಬಿ ಸ್ಕಿನ್ ಅಷ್ಟೇ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾವು ಒಳ್ಳೆ ರೀತಿಯ ಆಯಿಲಿಂದ ಮಸಾಜ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಫ್ರ್ಯಾಗ್ರೆನ್ಸ್ ಇರೋದಾಗಲಿ, ವಿಟಮಿನ್ಸ್ ಆ್ಯಡ್ ಆಗಿರೋದಾಗಲಿ, ಈ ಥರದ್ದ ನಾವು ಯೂಸ್ ಮಾಡಬಾರ್ದು ಬೇಬೀಸ್ಗೆ. ಸೊ ಇದು ಬಂದುಬಿಟ್ಟು ಡಾಬರ್ ಲಾಲ್ ತೈಲದವರದು ಆಯುರ್ವೇದಿಕ್ ಮೆಡಿಸಿನ್. ಇದು ಇಂಡಿಯಾಸ್ ನಂಬರ್ 1 ಆಯುರ್ವೇದಿಕ್ ಬೇಬಿ ಮಸಾಜ್ ಆಯಿಲ್. ಸೊ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಬೇಬಿ ಮಸಲ್ಸ್ ಆಗಿರ್ಬೋದು ಮತ್ತು ಬೋನ್ಸ್ ಆಗಿರ್ಬೋದು ತುಂಬ ಸ್ಟ್ರಾಂಗ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ಅದು ಯಾವುದಂತ ನಾನು ನಿಮಗೆ ಹೇಳ್ತೀನಿ. ಶಂಕರ್ ಪುಷ್ಪ ಅಂತ, ಮಾಷ ಅಂತ, ರತಂಜತ್, ಕರ್ಪೂರ, ಸರಳ ತೈಲ, ತಿಲ ತೈಲ. ಅಂದರೆ ತಿಲ ತೈಲ ಅಂತ ಅಂದರೆ ಎಳ್ಳು, ಎಳ್ಳೆಣ್ಣೆಯಿಂದ ಇದು ಮಾಡಿರ್ತಾರೆ. ಸೊ ಎಳ್ಳೆಣ್ಣೆ ನಾವು ವಿಂಟರ್ ಸೀಸನಲ್ಲಿ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಚಳಿಗಾಲದಲ್ಲಿ ಆಗುವಂಥ ಕೋಲ್ಡ್ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಇದರಿಂದ ಪ್ರಿವೆಂಟ್ ಸಿಗುತ್ತೆ. ಏಕೆಂದರೆ ಎಳ್ಳು ತುಂಬ ಬಾಡಿನ ಹೀಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ನ್ಯಾಚುರಲ್ ಹರ್ಬ್ಸ್ನ ಯೂಸ್ ಮಾಡೋದ್ರಿಂದ ಮಕ್ಕಳು ಸ್ಕಿನ್ನು ಹೆಲ್ದಿಯಾಗಿ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಗ್ಲೋ ಬರಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಈ ಆಯಿಲ್ ಕೂಡ ಕ್ಲಿನಿಕಲಿ ಪ್ರೂವ್ ಆಗಿದೆ. ಈ ಆಯಿಲ್ನ ಯೂಸ್ ಮಾಡಿ ಮಸಾಜ್ ಮಾಡೋದ್ರಿಂದ ಮಗುವೂ ಬೇಗ ಫಿಸಿಕಲಿ ಗ್ರೋತ್ ಆಗಲಿಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಏಕೆಂದರೆ ಮಕ್ಕಳಿಗೆ ಕ್ಯಾಲ್ಸಿಯಂ ಪ್ರಾಬ್ಲಮ್ಸ್ ಇರುತ್ತೆ, ಕ್ಯಾಲ್ಸಿಯಮ್ಸ್ ತುಂಬ ವೀಕ್ ಆಗಿರ್ತಾರೆ ಮಕ್ಕಳುಗಳು. ಸೊ ನಾವು ಕೊಡೋ ಫುಡ್ಡು ಆಹಾರದಿಂದ ಅಷ್ಟು ಮಕ್ಕಳಿಗೆ ಕ್ಯಾಲ್ಸಿಯಂ ಸಿಗೋದಿಲ್ಲ. ಸೊ ಈ ಥರ ನಾವು ಎಕ್ಸ್ಟರ್ನಲಿ ಆಯಿಲ್ನ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ಬೋನ್ಸ್ಗೆ ತುಂಬ ಹೆಲ್ದಿಯಾಗಿ ಬೋನ್ಸ್ ಆಗಿರ್ಬೋದು, ಮಸಲ್ಸ್ ಆಗಿರ್ಬೋದು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾನು ನನ್ನ ಮಗಳಿಗೆ ಯೂಸ್ ಮಾಡ್ತಾ ಇದ್ದೀನಿ ವಿಂಟರ್ ಸೀಸನಲ್ಲಿ. ಯಾಕೆಂದರೆ ಅವಳದು ಸ್ಕಿನ್ ಒಂದು ತುಂಬ ಅಂದರೆ ತುಂಬ ಡ್ರೈ ಆಗಿರುತ್ತೆ. ನಾನು ಫಸ್ಟ್ ಅವಳಿಗೆ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೆ, ಅದಾದಮೇಲೆ ಜಾನ್ಸನ್ಸ್ ಬೇಬಿ ಆಗಿರ್ಬೋದು ಮತ್ತು ಹಿಮಾಲಯ ಬೇಬಿ ಮಸಾಜ್ ಆಯಿಲ್. ಸೊ ಈ ಥರ ನಾನು ಯೂಸ್ ಮಾಡಿದ್ದೀನಿ. ಅವಳಿಗೆ ಸ್ಕಿನ್ ಡ್ರೈ ಅನ್ನೋದು ಸ್ಟಾಪ್ ಆಗ್ತಾನೆ ಇಲ್ಲ. ಎಷ್ಟು ಆಯಿಲ್ ಯೂಸ್ ಮಾಡಿದ್ರು ಮತ್ತು ಯಾವುದೇ ರೀತಿ ಲೋಷನ್ ಸಪ್ಲೈ ಮಾಡಿದ್ರು ಅವ್ಳ ಸ್ಕಿನ್ ತುಂಬ ಅಂದರೆ ತುಂಬ ಡ್ರೈ ಆಗ್ತಾಯಿತ್ತು. ನೆಕ್ಸ್ಟ್ ನಾನು ಈ ಆಯಿಲ್ನ ಯೂಸ್ ಮಾಡಿ ಅವಳಿಗೆ ಮಸಾಜ್ ಮಾಡೋದ್ರಿಂದ ಅವಳ ಸ್ಕಿನ್ನು ಅಷ್ಟೇ ತುಂಬ ಗ್ಲೋ ಬರುತ್ತೆ, ಡ್ರೈ ಆಗೋದು ಕೂಡ ಕಡಿಮೆ ಆಗಿದೆ. ಅಷ್ಟೇ ಅಲ್ಲದೆ ಗ್ರೋತ್, ಅವ್ಳು ಫಿಸಿಕಲಿ ಗ್ರೋತ್ ಆಗಲಿಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಹೇಳ್ದಂಗೆ ಬೋನ್ಸ್ ಆ್ಯಂಡ್ ಮಸಲ್ಸ್ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟು ಮಕ್ಕಳಿಗೆ ಪ್ಯಾಚ್ ಟೆಸ್ಟ್ ಅನ್ನೋದನ್ನ ಮಾಡಿ, ಕೈಗಾಗಿರ್ಬೋದು ಇಲ್ಲ ಕಾಲಿಗಾಗಿರ್ಬೋದು ಸ್ವಲ್ಪ ಅಪ್ಲೈ ಮಾಡಿ, ಅವಕ್ಕೆ ಯಾವುದೇ ರೀತಿ ರ್ಯಾಷಸ್ ಅಂಡ್ ಇರಿಟೇಷನ್ ಆಗಿಲ್ಲ ಅಂದರೆ ಮಾತ್ರ ನೀವು ಈ ಆಯಿಲನ್ನು ಮಸಾಜ್ ಮಾಡ್ಬೋದು. ಇದನ್ನು ದಿನಕ್ಕೆ ಒಂದು ಸಲ ಮಸಾಜ್ ಮಾಡಿದರೆ ಸಾಕಾಗುತ್ತೆ. ಮಸಾಜ್ ಮಾಡಿ ಒಂದು 10 minutes ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿ. ಸೊ ಈ ಆಯಿಲಿಂದ ಮಸಾಜ್ ಮಾಡಿ ಇಟ್ಟು ಸ್ನಾನ ಮಾಡಿಸಿದ್ಮೇಲೆ ಮಕ್ಕಳು ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಾರೆ, ಆರಾಮಾಗಿ ರಿಲೀಫ್ ಆಗಿ ನಿದ್ರೆ ಮಾಡಲಿಕ್ಕೆ ಕೂಡ ಇದು ಆಯಿಲು ಹೆಲ್ಪ್ ಮಾಡುತ್ತೆ. ಸೊ ನಾನು ನನ್ನ ಮಗಳಿಗೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ವಿಂಟರ್ ಸೀಸನಲ್ಲಿ ಯಾರೆಲ್ಲ ನ್ಯೂ ಮಮ್ಸ್ಗಳಿಗೆ ವಿಂಟರ್ ಸೀಸನಲ್ಲಿ ಯಾವ ಆಯಿಲ್ನ ಯೂಸ್ ಮಾಡಬೇಕು ಬೇಬಿ ಮಸಾಜ್ಗೆ ಅಂತ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ ತುಂಬ ಜನಕ್ಕೆ. ಸೊ ಅವರು ಈ ಆಯಿಲ್ನ ಒಂದ್ಸಲ ಯೂಸ್ ಮಾಡಿ ನೋಡಿ, ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಫಾರ್ ಸೇಫ್ಟಿ ಆ್ಯಂಡ್ ಕ್ಲಿನಿಕಲಿ ಪ್ರೂವ್ ಆ್ಯಂಡ್ ಫಾಸ್ಟರ್ ಫಿಸಿಕಲ್ ಗ್ರೋತ್ ಇನ್ XXX. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಮಕ್ಕಳು ಫಿಸಿಕಲಿ ತುಂಬ ಬೇಗ ಗ್ರೋತ್ ಆಗಲಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಒಂದ್ಸಲ ಈ ಆಯಿಲ್ನ ಯೂಸ್ ಮಾಡಿ ಯಾರೆಲ್ಲ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ವಿಂಟರ್ ಸೀಸನಲ್ಲಿ ಮಕ್ಕಳನ್ನ ಬೆಚ್ಚಗಿಡ್ಲಿಕ್ಕೂ ಕೂಡ ಅಷ್ಟೇ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಸೊ ನಾನು ನನ್ನ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೂ ಒಂದ್ಸಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಪ್ರಾಡಕ್ಟ್ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ.
ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೆ ನಾನು ಮತ್ತೆ ನೆಕ್ಸ್ಟ್ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್.